ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ಮರ್ಸಿಡಿಸ್ ಬೆನ್ಸ್ ಕಂಪನಿಯು ತನ್ನ 2020ರ ಹೊಸ ಜಿಎಲ್ಎಸ್ ಎಸ್ಯುವಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ ಹೊಸ ಜಿಎಲ್ಎಸ್ ಎಸ್ಯುವಿಯನ್ನು ಎರಡು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು ಈ ಎರಡು ಮಾದರಿಗಳ ಬೆಲೆ ಭಾರತದ ಎಕ್ಸ್ಶೋರೂಮ್ ದರದಂತೆ 99.90 ಲಕ್ಷ ರೂಪಾಯಿಗಳಾಗಿದೆ ಹೊಸ ಜಿಎಲ್ಎಸ್ ಎಸ್ಯುವಿ ಮರ್ಸಿಡಿಸ್ ಬೆನ್ಸ್ ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸುತ್ತಿರುವ ಮೂರನೇ ತಲೆಮಾರಿನ ಮಾದರಿಯಾಗಿದೆ ಇಂದಿನ ತಲೆಮಾರಿನ ಕಾರಿನಂತೆಯೇ ಕಾಣುವ ಹೊಸ ಜಿಎಲ್ಎಸ್ ಎಸ್ಯುವಿಯನ್ನು ಪುಣೆಯ ಚಕಾನ್ನಲ್ಲಿರುವ ಕಂಪನಿಯ ಉತ್ಪಾದನಾ ಘಟಕದಲ್ಲಿ ಸ್ಥಳೀಯವಾಗಿ ಅಸೆಂಬಲ್ ಮಾಡಲಾಗುವುದು ಮರ್ಸಿಡಿಸ್ ಬೆನ್ಸ್ ಕಂಪನಿಯು ಇತ್ತೀಚೆಗಷ್ಟೇ ದೇಶೀಯ ಮಾರುಕಟ್ಟೆಯಲ್ಲಿ ಎಎಂಜಿ C63 ಹಾಗೂ ಎಎಂಜಿ ಜಿಟಿಆರ್ ಕಾರುಗಳನ್ನು ಬಿಡುಗಡೆಗೊಳಿಸಿತ್ತು ಈಗ ಮೂರನೆಯ ಮಾದರಿಯ ಕಾರಾಗಿ ಜಿಎಲ್ಎಸ್ ಎಸ್ಯುವಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ ಜಿಎಲ್ಎಸ್ ಎಸ್ಯುವಿಯಲ್ಲಿ ಇಂಟಿಗ್ರೇಟೆಡ್ ಎಲ್ಇಡಿ ಡಿಆರ್ಎಲ್ ಎಲ್ಇಡಿ ಟೇಲ್ ಲೈಟ್ ಕ್ರೋಮ್ ಸ್ಲಾಟ್ಗಳನ್ನು ಹೊಂದಿರುವ ಫ್ರಂಟ್ ಗ್ರಿಲ್ ಹಾಗೂ ಮಧ್ಯಭಾಗದಲ್ಲಿ ಮರ್ಸಿಡಿಸ್ ಬೆನ್ಸ್ ಲೋಗೋ ಹೊಂದಿರುವ ಎಲ್ಇಡಿ ಲ್ಯಾಂಪ್ಗಳನ್ನು ಅಳವಡಿಸಲಾಗಿದೆ ಇದರ ಜೊತೆಗೆ 21 ಇಂಚಿನ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಕ್ರೋಮ್ ಬೆಜಲ್ ಹೊಂದಿರುವ ಡ್ಯುಯಲ್ ಎಕ್ಸಾಸ್ಟ್ ಮಫ್ಲರ್ ಗಳನ್ನು ನೀಡಲಾಗಿದೆ ಇಂಟೀರಿಯರ್ ನಲ್ಲಿ 12.3 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಂಬಿಎಕ್ಸ್ ಟೆಕ್ನಾಲಜಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಪನೋರಾಮಿಕ್ ಸನ್ ರೂಫ್ 64 ಬಣ್ಣದ ಆಂಬಿಯೆಂಟ್ ಲೈಟಿಂಗ್ ಹಿಂಭಾಗದ ಸೀಟುಗಳಲ್ಲಿ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಗಳು 5-zone ಕ್ಲೈಮೇಟ್ ಕಂಟ್ರೋಲ್ ಗಳನ್ನು ನೀಡಲಾಗಿದೆ ಹೊಸ ಜಿಎಲ್ಎಸ್ ಎಸ್ಯುವಿ ಮೊದಲ ಬಾರಿಗೆ 6 ಸೀಟುಗಳ ಕ್ಯಾಬಿನ್ ಅನ್ನು ಹೊಂದಿದೆ ಎರಡನೇ ಸಾಲಿನಲ್ಲಿ ಕ್ಯಾಪ್ಟನ್ ಸೀಟುಗಳನ್ನು ನೀಡಲಾಗಿದೆ ಹಳೆಯ ಕಾರಿಗಿಂತ ಹೊಸ ಜಿಎಲ್ಎಸ್ ಎಸ್ಯುವಿಯು 77 mm ಹೆಚ್ಚು ಉದ್ದ ಹಾಗೂ 22 mm ಹೆಚ್ಚು ಅಗಲವನ್ನು ಹೊಂದಿದೆ ಹೊಸ ಜಿಎಲ್ಎಸ್ ಎಸ್ಯುವಿ 60 mm ಉದ್ದದ ವೀಲ್ ಬೇಸ್ ಅನ್ನು ಸಹ ಹೊಂದಿದೆ ಹೊಸ ತಲೆಮಾರಿನ ಮರ್ಸಿಡಿಸ್ ಬೆನ್ಸ್ ಜಿಎಲ್ಎಸ್ ಎಸ್ಯುವಿಯನ್ನು ಜಿಎಲ್ಎಸ್ 454 ಮ್ಯಾಟಿಕ್ ಪೆಟ್ರೋಲ್ ಹಾಗೂ ಜಿಎಲ್ಎಸ್ 400D 4 ಮ್ಯಾಟಿಕ್ ಡೀಸೆಲ್ ಎಂಬ ಎರಡು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಪೆಟ್ರೋಲ್ ಮಾದರಿಯಲ್ಲಿ ಕಂಪನಿಯ ಇಕ್ಯೂ ಬೂಸ್ಟ್ ಸಿಸ್ಟಮ್ ಹೊಂದಿರುವ 3.0 ಲೀಟರಿನ ಇನ್ಲೈನ್ 6 ಸಿಲಿಂಡರ್ ಇಂಜಿನ್ ಅಳವಡಿಸಲಾಗಿದೆ ಈ ಇಂಜಿನ್ 362 bhp ಪವರ್ ಹಾಗೂ 500 nm ಟಾರ್ಕ್ ಉತ್ಪಾದಿಸುತ್ತದೆ ಇನ್ನು ಜಿಎಲ್ಎಸ್ 400D 4 ಮ್ಯಾಟಿಕ್ ಡೀಸೆಲ್ ಮಾದರಿಯಲ್ಲಿ 2.9 ಲೀಟರಿನ ಇನ್ಲೈನ್ 6 ಸಿಲಿಂಡರ್ ಡೀಸೆಲ್ ಇಂಜಿನ್ ಅಳವಡಿಸಲಾಗಿದೆ ಈ ಇಂಜಿನ್ 362 bhp ಪವರ್ ಹಾಗೂ 700 nm ಟಾರ್ಕ್ ಉತ್ಪಾದಿಸುತ್ತದೆ ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ